ಸ್ಯಾನಿಟೈಸ್ ಯೂಸ್ ಮಾಡ್ಬೋದಾ? ಹಾ ಮಾಡೋ, ಈಗ ಬರ್ದಿದ್ದೀರಾ ಅದನ್ನ? ಈಗ ಬರ್ದಿದ್ದೀರಾ ರಿಪೋರ್ಟ್ ಅಲ್ಲಿ? ರಿಪೋರ್ಟ್ ಬರ್ದಿದ್ದೀರಾ? ರಿಪೋರ್ಟ್ ಮಾಡಿಲ್ಲ ಸರ್. ಇಸ್ಕೇಲಲ್ಲಿ ಎಷ್ಟು ದಿವಸ ಬಳಸ್ತಾ ಇದಾರೆ, ಎಷ್ಟು ದಿವಸ ಬಳಸ್ತಾ ಇದ್ದೀನಿ, ಅವ್ರದ್ದು ಕ್ಯಾನ್ಸಲ್ ಆಗಬೇಕು ಎಲ್ಲ ಇದೆಯಾ? ಈಗ ರಿಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ಸುತ್ತಮುತ್ತ ಇರೋ ಜನ ನಮ್ಗೆಲ್ಲ ರೇಷನ್ ತಗೊಳ್ಳೋರು ಬರೀ ಮೋಸ. ಇಲ್ಲಿ 35 ಕೆಜಿ 5 ಕೆಜಿ 15 ಕೆಜಿ 20 ಕೆಜಿ ಕೊಡ್ತಾರಂತೆ ಹೇಳ್ತಾನೆ ಬರ್ತಾ ಇದಾರೆ. ನಮ್ಗೇನು ಅವ್ರು ಅವ್ರು ಯಾರು ನೋಡೇ ಇಲ್ಲ, ಅವ್ರು ಹೆಂಗಸ್ರು ಅಂತ ಕೂಡ ಗೊತ್ತಿರಲಿಲ್ಲ ನಮ್ಗೆ ಇಲ್ಲಿ ಇದು ಮಾಡೋರು. ಬಟ್ ಜನ ನಮ್ಗೆ ಇಲ್ಲಿ ಹೇಳೋದಕ್ಕೆ ನಾವು ಇದು ಮಾಡ್ತಿರೋದು. ನೀವು ಯಾಕೆ ಇಷ್ಟು ಅನ್ಭಾಗ್ಯ ಇದ್ರಲ್ಲೆಲ್ಲ ಪಿ ಡಿ ಎಸ್ ಅವರು ಡಿಪಾರ್ಟ್ಮೆಂಟ್ ಅವ್ರು ಇಷ್ಟು ಕೇರ್ಲೆಸ್ ಆಗಿರೋದು? ನೀವೆಷ್ಟು ಕೊಡ್ತೀರಿ ಅವ್ರಿಗೆ? ನಮ್ಗೆ ಹೇಳಿದ್ರು ಹಿಂದಿನವರು ಇವರು ಬಂದಿದ್ದಾಗ ಒಂಥರ ಕ್ಯಾನ್ಸಲ್ ಆಯ್ತು ಎಲ್ಲಿ ಬಿಸ್ಮಿಲ ನಗರದಲ್ಲಿ ಬಾಲಾಜಿ ನಗರದಲ್ಲಿ, ನಮಗೂ ಕಷ್ಟ ಆಗಿದೆ ನಾವು ಕೊಡ್ಬೇಕಾಗುತ್ತೆ ಅಂದ್ರು. ನೀವು ಎಷ್ಟು ಕೊಡ್ತೀರ ಅವ್ರಿಗೆ? ಮತ್ತೆ ಹೆಂಗ್ ಬಿಟ್ರು ಅವರು? ನೀವು ಬಂದಿದ್ರಲ್ವೇನ್ರಿ? ನಿಮ್ಮೇನ್ರಿ ನಿಮ್ಮ ಹೆಸರು? ಶಾಂತ್ ಕುಮಾರ್. ಇಲ್ಲಿ ಬಂದಿದ್ರಲ್ಲ, ನೀವೇ ಹಾಕಿದ್ರಲ್ವಾ ಇಲ್ಲಿ? ನೀವೇ ಹಾಕಿದ್ರಲ್ವಾ? ನೀವೇ ತಾನೇ ಹಾಕಿದ್ದು? ಆವತ್ತು ಇದೇ ಸ್ಕೇಲ್ ಬಳಸ್ತಾ ಇದ್ರ, ಬೇರೆ ಸ್ಕೇಲ್ ಬಳಸ್ತಾ ಇದ್ರ? ಇದನ್ನ ಬಳಸ್ತಾರೆ. ಏನ್ ಆಕ್ಷನ್ ತಗೊಂಡಿದ್ದೀರಾ? ಏನ್ ತಗೊಂಡ್ರೆ ಅವ್ರ ಹತ್ರ ನೀವು ಕಮಿಷನ್? ಏನ್ ತಗೊಂಡ್ರೆ ಅಂತ ಈ ಸ್ಕೇಲ್ ನಡೆಯೋದಕ್ಕೆ ಬಿಟ್ರಿ ನೀವು? ನೀವೇ ತಾನೇ ನೀವೇ ಹೇಳಿದ್ರಿ, ನಾನೇ ಸ್ವತಃ ಬಂದು ಇಲ್ಲಿ ನಮ್ದು ಇನ್ಸ್ಪೆಕ್ಟರ್ದು ನಂಬರ್ ಫೋನ್ ನಂಬರ್ ಹಾಕಿದ್ದು ಹೋಗಿದೆ ಅಂದ್ರಿ. ಅವ್ರು ಕ್ಲೋಸ್ ಆಗಿತ್ತಾ ಓಪನ್ ಆಗಿತ್ತಾ? ಓಪನ್ ಆಗಿತ್ತು. ಸ್ಕೇಲ್ ನೋಡಿದ್ರಲ್ವಾ? ಸ್ಕೇಲ್ ನೋಡಿ ಏನು ಏನಾದ್ರು ರಿಪೋರ್ಟ್ ಬರ್ದಿದ್ದೀರಾ? ಹೇಳಿದ್ರಿ ಬಾಯ್ ಮಾತಲ್ಲ, ರಿಪೋರ್ಟ್ ಬರ್ದಿದ್ದೀರಾ? ಎಲ್ಲಿದೆ ರಿಪೋರ್ಟ್? ಬರ್ದಿದ್ದಾರೇನ್ರಿ ಅವರು? ಬರ್ದಿದ್ರೆ ಬರ್ದಿದ್ರೆ ಏನ್ ಎಷ್ಟು ದಿವಸ ಇದೆ? ನೆನ್ನೆನಾ ಇವರೇ ಶಾಂತ್ ಕುಮಾರಿ ಅವ್ರೆ, ನೀವು ಸ್ಪಷ್ಟವಾಗಿ ಹೇಳ್ಬೇಕು. ನೀವು ಬರ್ದಿದ್ರೆ ಎಷ್ಟು ದಿವಸ ಇದೆ? ಅದ್ ಏನ್ ಆಕ್ಷನ್ ತಗೊಂಡಿದ್ದೀರಾ? ನೀವೇನ್ ನೋಡಿದ್ರಿ ಇಲ್ಲಿ ಈ ಸ್ಕೇಲ್ ಬಳಸ್ಬಾರ್ದು ಅದ್ರ ಬಳಸ್ತಾ ಇದಾರೆ ಅಂತ? ಯು ಲೆಟ್ ದೆಮ್ ಯೂಸ್ ದಟ್ ಸ್ಕೇಲ್. ವಾಟ್ ಈಸ್ ನಿಮ್ಗೇನ್ ಪನಿಷ್ಮೆಂಟ್? ನಿಮಗೇನ್ ಪನಿಷ್ಮೆಂಟ್? ಈಗ ನಿಮಗೇನ್ರಿ ಪನಿಷ್ಮೆಂಟ್? ಚೇಂಜ್ ಮಾಡಿ ಅಂದ್ರೆ ನಿಮ್ಗೇನು? ನೀವು ಚೇಂಜ್ ಮಾಡಿಲ್ಲ ಅಂದ್ರೆ ಅಲ್ಲಿ ತನಕ ಬಳಸೋದಿ ಬಿಡಬೇಕಾಗುತ್ತಾ? ಏನ್ ಹೇಳುತ್ತೆ ಕಾನೂನು? ಕಾನೂನು ಏನ್ ಹೇಳುತ್ತೆ ನಿಮ್ಗೆ? ಅಲ್ಲಿ ತನಕ ಅವ್ರು ಬಳಸೋದಿ ಬಿಡಬೇಕಾ ಅಥವಾ ಬಳಸಬಾರ್ದು ಅಂತ ಹೇಳ್ಬಿಡ್ತಾ? ಅಲ್ಲಿ ತನಕ ನೀವು ಕ್ಲೋಸ್ ಮಾಡಿಸ್ಬೇಕಿತ್ತಾನೆ? ಯಾಕೆ ಮಾಡಿಸಿಲ್ಲ? ಯಾಕ್ರಿ ಮಾಡಿಸಿಲ್ಲ? ಯಾರು ಇವರು ಸುಪೀರಿಯರು? ನೀವೇನು ಅವ್ರು ಅವ್ರು ಸುಪೀರಿಯರ್? ಅವ್ರು ಸುಪೀರಿಯರ್ ನಂಬರ್ ತಗೊಳ್ಳಿ, ನಂಬರ್ ತಗೊಳ್ಳಿ ಮಾಡಿ. ಇವ್ರು ಬಂದು ಅವರು ಮತ್ತೆ ಅವ್ರ ಏನವ್ರ ಹೆಸರು? ಪ್ರಕಾಶ್ ಸ್ಟೋರ್ಸ್. ಇವ್ರ ಜೊತೆ ಶಾಂತ್ ಕುಮಾರಿ ಮತ್ತೆ ಪ್ರಕಾಶ್ ಸ್ಟೋರ್ಸ್ ಇಬ್ರು ಒಳ ಒಪ್ಪಂದ ಮಾಡ್ಕೊಂಡು ಅವ್ರ ಹತ್ರ ಲಂಚ ತಗೊಂಡು ಇದು ಹಳೆ ಸ್ಕೇಲು ಏನು ಕಾನೂನು ಬಾಹಿರವಾದ ಸ್ಕೇಲ್ ಬಳಸೋದಕ್ಕೆ ಬಿಟ್ಟಿದ್ದಾರೆ ಅಂತ ಹೇಳಿ. ಇಲ್ಲ, ನಾವು ಹೇಳ್ತೀವಿ ಅವ್ರಿಗೆ, ನಾವು ನಮ್ಗೆ ಅನ್ಸಿದ್ ಹೇಳ್ತೀವಿ. ನೀವೇನ್ ಹೇಳೋದು? ನೀವು ತಪ್ಪಾಡ್ಬಿಟ್ರೆ ಏನ್ರಿ ಹೇಳ್ತೀರಾ ನೀವು? ಫ್ಯಾಕ್ಟ್ಸ್ ಫ್ಯಾಕ್ಟ್ಸ್ ಬಗ್ಗೆ ನೀವು ಬೇರೆ ಯಾವ ಸಬೂಬು ಬೇಕಾಗಿಲ್ಲ. ಫ್ಯಾಕ್ಟ್ಸ್ ಅಷ್ಟೇ ತಾನೇ ಬೇಕಾಗಿರೋದು. ಕಾನೂನು ಏನು ಇಲ್ಲ, ನಮ್ ತಪ್ಪಾಯ್ತು ಅಂದ್ರೆ ಕಾನೂನು ಬಿಟ್ಬಿಡುತ್ತಾ? ನಾನು ನೀವು ಹೇಳೋದು ಕೇಳಿಸ್ಕೊಳ್ಳಿ. ಏನಿದೆ, ನಾವು ಬರೀ ಮಾತಾಡ್ತಿರೋದು ಸ್ಕೇಲ್ ಸ್ಕೇಲ್ ವಿಚಾರ ಮಾತಾಡ್ತಿದ್ವಿ, ಬೇರೆ ಇನ್ಯಾವ ವಿಚಾರ ಮಾತಾಡ್ತಿಲ್ಲ. ಸ್ಕೇಲು ನೀವು ಬಂದ ಮೇಲೇನು ಅವ್ರು ಬಳಸ್ತಾ ಇದಾರೆ. ವಾಟ್ ಆಕ್ಷನ್ ಯು ಹ್ಯಾವ್ ಯು ಟೇಕನ್? ನೋಡಿ ಅದು ಬೆಳಿಗ್ಗೆ ಆಗಿರೋದು, ಬೆಳಿಗ್ಗೆ ಮತ್ತೆ ಅವ್ರಿಗೆ ಹೇಳಿದ್ರ ಬೆಳಿಗ್ಗೆ ಬೆಳಿಗ್ಗೆ ಅವ್ರಿಗೆ ಮೋಸ ಮಾಡಿ ಚೀಟ್ ಮಾಡಿ 7 ಕೆಜಿ ಕಮ್ಮಿ ಕೊಡಿದಾರೆ ಅಂತ. 21 ಕೆಜಿ ಕೊಟ್ಟಿದ್ದಾರೆ. ಈ ಅಂಗಡಿ ಶ್ರೀನಿವಾಸ್ ಗೌಡ ಅಂತ ಇದ್ರು, ಅವರು ಚೇಂಜ್ ಆಗಿ ಒಂದ್ ನಿಮಿಷ ಅಮ್ಮ, ಒಂದ್ ನಿಮಿಷ ಅಮ್ಮ. ಶ್ರೀನಿವಾಸ್ ನಿನ್ನೆ ಬಂದಿದ್ದು ಮೊನ್ನೆ ಬಂದಿದ್ದು ಲೆಕ್ಕ ಆಗಲ್ಲ ರೀ. ನಾವ್ ಇವತ್ ಬಂದ್ರು ಆಪರೇಷನ್ ಥಿಯೇಟರ್ಗೆ ಹೋಗ್ಬಿಟ್ಟು ಡಾಕ್ಟರ್ ಇವತ್ತಾನೆ ಪಾವ ಇದು ಬಂದಿರೋ ವ್ಯಕ್ತಿ ಹೆಂಗಂದ್ರೆ ಕುದ್ಬಿಟ್ಟು ಅಯ್ಯೋ ಅಯ್ಯೋ ಪೇಷಂಟ್ ಸತ್ತೋದ, ನಾನು ಇವತ್ ಬಂದ್ರೆ ಅಂತ ಬಿಡ್ತಾರೇನ್ರಿ? ನೀವು ಬಂದು ಆಲ್ರೆಡಿ ಬಂದ್ ಹೋಗಿದ್ದೀರಾ, ಬಂದು ಇಲ್ಲಿ ಫೇಸ್ ಮಾಡಿ ಹೋಗಿದ್ದೀರಾ, ಏನು ನಿಮ್ ನಮ್ಮ ನಿಮ್ ಡೀಟೇಲ್ಸ್ ಎಲ್ಲಾನು ಆದ್ರೂ ಸ್ಕೇಲ್ ಬಳಸ್ತಾ ಇದಾರೆ ಅಂದ್ರೆ ಏನ್ ಆಕ್ಷನ್ ತಗೊಂಡಿದ್ದೀರಾ ನೀವು? ಇಲ್ಲ ಅವ್ರು ಫಸ್ಟ್ ಟೈಮ್ ಚಾರ್ಜ್ ತಗೊಂಡಿರೋದು ಸರ್, ಅದು ಇಲ್ಲ ವಾರ್ನ್ ಮಾಡಿದ್ದಾರೆ, ಫಸ್ಟ್ ಟೈಮ್ ಬರ್ತಾ ಇದೀನಿ ಇಟ್ಕೊಳಪ್ಪ ಅಂತ ಹೇಳಿ ಆದ್ರೂ ಫಾಲೋ ಮಾಡಿದ್ದಾರೆ. ಇಟ್ಕೊಳಪ್ಪ ಅನ್ನೋದಕ್ಕೆ ಯಾರು? ಅಲ್ಲ ಇದೇನಾಗಿದೆ, ಯಾರಿಗೆ ಗಂಡಸಿದ್ರ ಹೆಂಗಸಿದ್ರ? ಅವತ್ತು ಆಯ ಮನೆ ಇದ್ರಲ್ವಾ ಹೇಳಿದ್ರ ಅಂದ್ರೆ ಅವರು ಯಾಕೆ ನೀವು ಚೇಂಜ್ ಯಾಕೆ ಮಾಡಿಲ್ಲ ಕೇಳ, ಯಾಕೆ ಮಾಡಿಲ್ಲ ಅವ್ರಿಗೆ ತನಕ ಬೆಳಿಗ್ಗೆ 28 ಕೆಜಿ ಕೊಡೋ ಜಾಗದಲ್ಲಿ 21 ಕೆಜಿ ಕೊಟ್ಟಿದ್ರೆ ನಿಜಾನಾ? ಯಾರಿಗೂ ಕೊಟ್ಟಿಲ್ಲ. ಇವಾಗ ಆಯ್ತು ಅಂದ್ರೆ ಪ್ರೂವ್ ಆಯ್ತು ಅಂದ್ರೆ ಪ್ರೂವ್ ಆಗುತ್ತೆ, ಪ್ರೂವ್ ಆಗುತ್ತೆ ನಿಮ್ ಕ್ಯಾನ್ಸಲ್ ಆಗುತ್ತೆ. ಯಾಕ್ರಿ ಬಡವ್ರ ಹೊಟ್ಟೆ ಮೇಲೆ ಹೊಟ್ಟಿದ್ರಾ? ಬಡವ್ರಿಗೆ ಒಬ್ಬೊಬ್ರು ಮನೆಗೆ ಒಂದು ವ್ಯಕ್ತಿಗೆ 7 ಕೆಜಿ 2 ಇದ್ರೆ 14 3 ಇದ್ರೆ 21 ಕೊಡ್ರಿ ಅದು ಪಾಂಪ್ಲೆಟ್ ಮಾರಾಟ. 21 28 35 ಅಲ್ವೇನ್ರಿ ಇರೋದು, 6 ಜನ ಇದ್ರೆ 48 ಕೆಜಿ ಮ್ಯಾಕ್ಸಿಮಮ್. 38 ರೂಪಾಯಿ ತಗೊಂಡು 1 ಕೆಜಿ ಬೇಳೆ ಕೊಡಬೇಕು, ಅದ್ರ ಮೇಲೆ 1 ಪೈಸಾನು ತಗೋಬಾರ್ದು. ಎಷ್ಟು ತಗೊಳ್ತಾ ಇದ್ರೆ ಇದ್ರಪ್ಪ ಬೆಳಗ್ಗೆ ಎಷ್ಟು ತಗೊಳ್ತಾ ಇದ್ರು ಮರಾಠಿ ಇರೋ ಇಲ್ಲಿ ದುಡ್ಡು? ದುಡ್ಡು 50 ರೂಪಾಯಿ ಅವ್ರೆ ಹೇಳಿದ್ರಲ್ವೇನ್ರಿ ಶಾಂತ್ ಕುಮಾರಿ, ಬರ್ಕೊಳ್ರಿ. She herself confirmed that they are taking 50 rupees where they were supposed to take 38 rupees. ಇಲ್ಲ ಈತನ 50 ಅಂದ್ರಲ್ರಿ ನೀವು, ಈತನ 50 ಅಂದ್ರಲ್ಲ ಅಂದ್ಬಿಟ್ಟು ನೀವು 40 ಅಂತೀರಂದ್ರಿ. ಬಿಡ್ರಿ ಆಯ್ತು ಬಿಡ್ರಿ, 40 ರೂಪಾಯಿ ಮೋಸನೆ. 50 ಅಂದ್ಬಿಟ್ಟು 12 ರೂಪಾಯಿ ಮೋಸ ಅಲ್ಲ, 1 ರೂಪಾಯಿ ಮೋಸ ಅಂದ್ರೆ ಮೋಸನೆ ಅಲ್ವೇನ್ರಿ?
ಅವರೆಲ್ಲ ಹೆಂಗ್ರಿ ಬಿಡ್ತೀರ ನೀವೆಲ್ಲ ಇನ್ಸ್ಪೆಕ್ಟರ್ಗಳು? ಇದೇನ್ ಮೊದಲೇ ಸಲ ಆಗ್ತಾರೆ, ನಿಮ್ಗೆ ಗೊತ್ತಿಲ್ವೇನ್ರಿ ಇಲ್ಲೆಲ್ಲ ಏರಿಯಾದಲ್ಲಿ ನಾವೆಲ್ಲ ಓಡಾಡ್ತಾ ಇದೀವಿ, ನೋಡ್ತಾ ಇದೀವಿ, ಇದೆಲ್ಲ ಅಕ್ರಮ ತಡೆ ಹಿಡಿತಿದೀವಿ ಅಂತ ಇನ್ಫಾರ್ಮ್ ಮಾಡಕ್ ಆಗಲ್ವೇನ್ರಿ ನಿಮ್ಗೆ? ಯಾರ್ಯಾರು ನಮ್ಮ ಕೊಡ್ತೀರ ನೀವು ಕಮಿಷನ್ನು? ಯಾರಿಗೂ ಕೊಡಲ್ಲ ಅಂದ್ರೆ ಇಷ್ಟು ಯಾರಿಗೂ ಕೊಡದೆ ಇಷ್ಟು ರಾಜಾರಸವಾಗಿ ಮಾಡೋದು ಧೈರ್ಯ ಇದೆ ನಿಮ್ಗೆ? ಇವ್ರು ಕೊಡೋದಿಲ್ಲ ಕಮಿಷನ್, ಇವ್ರು ಮೇಲೆ ಇರೋರು ಕೊಡೋದಿಲ್ಲ. ಎಷ್ಟು ಧೈರ್ಯ ಬಂತು, ಹೆಂಗ್ ಬಂತು ಧೈರ್ಯ ನಿಮ್ಗೆ? ಇಪ್ಪತ್ತೆಂಟು ಕೆಜಿ ಕೊಡೋ ಜಾಗದಲ್ಲಿ 21 ಕೆಜಿ ಕೊಡೋ ಧೈರ್ಯ ಹೆಂಗ್ ಬಂತು? ನಿಮ್ಗೆ ಏನೋ ಒಂದು ಧೈರ್ಯ ಇರ್ಬೇಕಲ್ಲ, ಪ್ರೊಟೆಕ್ಷನ್ ಇರ್ಬೇಕಲ್ಲ. ಕಳ್ತನ ಮಾಡೋನ್ಗೂ ಪೊಲೀಸ್ ಕೆಲವೊಂದ್ಸಲ ಪೊಲೀಸ್ಗೋ ಇನ್ನೊಬ್ರಿಗೂ ಬುಕ್ ಕೊಟ್ಟು ಇಟ್ಕೊಂಡು ಬುಕ್ ಮಾಡಿ ಇಟ್ಕೊಂಡಿರ್ತಾನೆ. ಆವಾಗಲೇ ನಾ ಸಾಗರ ವರ್ಷ ಕಳ್ತನ ಮಾಡೋನು, ಇಲ್ಲಾಂದ್ರೆ ಕದ್ದು ಮುಚ್ಚಿ ಮಾಡ್ತಾರೆ. ನೀವು ಆಡು ಹಗಲಲ್ಲಿ ಜನರಿಗೆ ಮಾಡಿದ ಮೋಸ, ಇವ್ರಿಗೆ ಯಾರಿಗೂ ನೀವು ಲಂಚ ಕೊಟ್ಟಿಲ್ಲ ಅಂದ್ರೆ ಮಾಡಕ್ ಸಾಧ್ಯನೇ ಇಲ್ಲ. ಮಾಡ್ರಿ, ಅದೇನು ಆಕ್ಷನ್ ಮಾಡ್ರಿ. ಅವ್ರು ನೀವು ಬರೋದಲ್ಲ, ಇವ್ರ ಏನ್ ನಿಮ್ಮ ಹೆಸರು? ರಾಮು. ಕರೆಕ್ಟ್, ನೀವು ಮಾಡೋದಲ್ಲ ಆಕ್ಷನ್ ಆಗ್ಬೇಕೀಗ. ಅದೇ ತಾರೀಕೆ ರಿಪೋರ್ಟ್ ಆಗ್ಬೇಕು. ಪಾಪ ಅವ್ರು ಬಡವ್ರು, ಅವ್ರಿಗೆ ಏನ್ ಬಂದು ಇವ್ರೇನ್ ಧಮಕಿ ಹಾಕ್ತಾರೆ ಗೊತ್ತಾ ನಿಮ್ಗೆ? ಮಾಡ್ಬಿಡ್ತೀವಿ, ನಿನ್ ಇಷ್ಟ ಆದ್ರೆ ತವ ಕಷ್ಟ ಆದ್ರೆ ಬಿಡು, ಕ್ಯಾನ್ಸಲ್ ಮಾಡಿಸ್ಬಿಡ್ತೀವಿ ಅಂತಾರೆ. ಏನ್ ನೀವು ನಿಂತ್ಕೋಬೇಕಾರದು ಜನರಪರ, ಇವ್ರ ಕಡೆ ಅಲ್ಲ ನೀವು ನಿಂತ್ಕೋಬೇಕಾರದು. ನೋಡ್ರಿ, ಕೇಳಿಸ್ಕೊಳ್ರಿ ಶಾಂತಕುಮಾರಿ, ರಾಮು, ಸರ್ಕಾರ ಇದೇ ತಾರೀಕು ಮೋಸ ಆಗ್ತಿರೋದು ಜನರ ಗಂಡಕ್ಕೆ ಬದ್ದು ಬಿದ್ದು ಬಿದ್ದು ಸರ್ಕಾರ ಇನ್ನೊಂದು ಮಾಡೋದಕ್ಕೆ ಹೋಗ್ತಾ ಇದೆ. ಇವಾಗ ರೇಷನ್ ಅಂಗಡಿಗಳನ್ನು ಕ್ಲೋಸ್ ಮಾಡ್ಬಿಟ್ಟು ಡೈರೆಕ್ಟ್ ಡಿಪಾಸಿಟ್ ಅಂತ, ನಿಮ್ಗೆ ಯಾರಿಗೂ ಕೆಲಸ ಇರಲ್ಲ. ನೀವು ಮಾಡೋ ಕೆಲಸಕ್ಕೆ ಇನ್ನೊಂದಷ್ಟು ಜನಕ್ಕೆ ಕೆಲಸ ಇಲ್ದಂಗೆ ಆಗುತ್ತೆ. ಜ್ಞಾಪಕ ಇದೆಯಾ ನಿಮ್ಗೆ? ಕೆಲಸಕ್ಕೆ ಸೇರ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಈ ತರಕ್ಕೆ ಅವ್ಯವಹಾರಗಳು ಮಾಡೋದಕ್ಕೆ ಬಿಡೋದು ಅವ್ರಿಗೆ ಇಟ್ಕೋಬೇಕಂತ ಇಲ್ಲಿ ರೇಷನ್ ಅಂಗಡಿಗಳನ್ನ ಕ್ಲೋಸ್ ಮಾಡೋದಕ್ಕೆ ಹೋಗ್ತಾ ಇದಾರೆ ಸರ್ಕಾರ, ಯಾಕೆ ಗೊತ್ತಾ? ನಿಮ್ಮಂತವ್ರು ಮಾಡೋ ನೀಚ್ ಕೆಲಸದಿಂದ. ಸುಮ್ಮನೆ ಸಾಕು, ಮಾತಾಡೋಣ. ನೀನು ಏನ್ ಕೊಡ್ತಾ ಇದೀಯಾ? 28 ಕೆಜಿ ಕೊಡ್ಬೇಕಾಗಿಲ್ಲ, 21 ಕೆಜಿ ಕೊಟ್ಟಿದ್ದಾರೆ ಗೊತ್ತಾ? ಅದು ಚೀಟಿಲಿ 28 ಕೆಜಿ ಅಂತಿದೆ, ತೂಕ 21 ಕೆಜಿ ಇದೆ. ನೀನ್ ಹಾಕಿದ ಯಾರು ಹಾಕಿದ್ದು ಚೀಟಿ? 21 ಇನ್ಮೇಲೆ ಇನ್ಮೇಲೆ ಅಲ್ಲ, ಕ್ಯಾನ್ಸಲ್ ಆದ್ಮೇಲೆ ನೀನ್ ಯಾಕೆ ಕೊಡ್ತೀಯ? ಬೇರೆ ಕೆಲಸ ನೋಡ್ಕೋ. ಆಮೇಲೆ ಇದೆ ಅಲ್ಲ ಈ ರೇಷನ್ ಅಂಗಡಿ ಅಲ್ಲ, ಇಡೀ ರೇಷನ್ ಅಂಗಡಿ. ಇವಾಗ ಆಧಾರ್ ಯಾಕೆ ಲಿಂಕ್ ಮಾಡ್ತಾ ಇರೋದು ಎಲ್ಲದಕ್ಕೂ? ಎಲ್ಲ ಈ ತರಕ್ಕೆ ಮೋಸ ಆಗುತ್ತೆ, ಬಡವ್ರಿಗೆ ಹೋಗೋದು ಹೋಗ್ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ಡಿಪಾಸಿಟ್ ಮಾಡ್ಬಿಡೋಣ ಅಂತ ಹೇಳಿ. ಬುದ್ಧಿ ಇದೆಯಾ? ಅನ್ನ ತಿನ್ಬೇಕು, ಅನ್ನ ಮಾರೋರು ಅಕ್ಕಿ ಮಾರೋರು ಅನ್ನ ತಿನ್ಬೇಕು. ಅನ್ನ ಬಿಟ್ಬಿಟ್ಟು ಬೇರೆದೆಲ್ಲ ತಿನ್ನೋದಕ್ಕೆ ಹೋಗ್ಬಾರ್ದು.